ಓಂ ಗಂಗಣಪತಿಯೇ ನಮಃ, ಓಂ ಗಂಗಣಪತಿಯೇ ನಮಃ, ಓಂ ಗಂಗಣಪತಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕನ್ನಡ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ 2022 ಇಸ್ವಿಯಲ್ಲಿ ಗಣೇಶ ಚತುರ್ಥಿಯ ಹಬ್ಬವು ಯಾವಾಗ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಶುಭ ಮುಹೂರ್ತ ಆಗಲಿ, ಪೂಜೆಯ ವಿಧಿ ಯಾವ ರೀತಿ ಇರುತ್ತದೆ, ಗಣೇಶ ಚತುರ್ಥಿಯ ಮಹತ್ವ ಏನಿದೆ. ಸ್ನೇಹಿತರೆ, ಇಲ್ಲಿಯ ತನಕ ನೀವು ಕನ್ನಡ ಮಾಸ್ಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಒತ್ತೋದನ್ನು ಮರೆಯದಿರಿ. ವಿಡಿಯೋ ನೋಡಿದ ನಂತರ ಕಮೆಂಟ್ನಲ್ಲಿ ಜೈ ಶ್ರೀ ಗಣೇಶ ಅಂತ ಬರೆಯೋದನ್ನು ಸಹ ಮರೆಯದಿರಿ. ಸ್ನೇಹಿತರೆ, ಗಣೇಶ ಚತುರ್ಥಿಯು ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ದಿನದಂದು ಬರುತ್ತದೆ. ಈ ಹಬ್ಬವು 10 ದಿನಗಳವರೆಗೆಯೂ ನಡೆಯುತ್ತದೆ. ಗಣೇಶ ಚತುರ್ಥಿಯ ಉತ್ಸವವು ಪ್ರತಿ ವರ್ಷ ತುಂಬಾ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ಸಮಯದಲ್ಲಿ ಭಕ್ತರು ಗಣಪತಿಯನ್ನು ಪೂರ್ತಿ ಉತ್ಸಾಹದಿಂದ ತಮ್ಮ ಮನೆಗೆ ಕರ್ಕೊಂಡು ಬರ್ತಾರೆ. ನಂತರ ಸ್ಥಾಪನೆ ಮಾಡಿ ಪೂಜೆಗಳನ್ನು ಮಾಡ್ತಾರೆ. ಇಲ್ಲಿರುವಂಥ ವಿಶೇಷ ಏನಿದೆ ಅಂದರೆ, ಈ ಬಾರಿ 31 ಆಗಸ್ಟ್ 2022 ಬುಧವಾರದ ದಿನವೇ ಈ ಹಬ್ಬವು ಬಂದಿದೆ. 10 ದಿನಗಳ ಕಾಲ ಈ ಹಬ್ಬ ಇರುತ್ತದೆ. 10 ದಿನಗಳವರೆಗೆ ಗಣಪತಿಯು ತನ್ನ ಭಕ್ತರೊಂದಿಗೆ ಇದ್ದು ನಂತರ ಭಗವಂತನಾದ ಗಣೇಶರು ತನ್ನ ಧಾಮಕ್ಕೆ ಮರಳಿ ಹೋಗ್ತಾರೆ. 31 ತಾರೀಕು ಗಣಪತಿಯ ಸ್ಥಾಪನೆಯಾದ 10 ದಿನಗಳ ನಂತರ ಗಣಪತಿಯ ವಿಸರ್ಜನೆಯೂ ಆಗುತ್ತದೆ. ಯಾರೆಲ್ಲ ಗಣಪತಿಯ ಆರಾಧನೆಯನ್ನು ಒಳ್ಳೆಯ ಮನಸ್ಸಿನಿಂದ ಮಾಡ್ತಾರೋ ಅವರ ಜೀವನದಲ್ಲಿ ಇರುವಂಥ ತೊಂದರೆಗಳು ದೂರ ಆಗುತ್ತವೆ. ನಂತರ ಅವರಿಗೆ ಪೂರ್ತಿಯಾದ ಶಾಂತಿ ನೆಮ್ಮದಿಯು ದೊರೆಯುತ್ತದೆ. ಸ್ನೇಹಿತರೆ, ಗಣೇಶ ಚತುರ್ಥಿಯ ಶುಭ ಮುಹೂರ್ತವು ಗಣೇಶ ಚತುರ್ಥಿಯ ಪ್ರಾರಂಭವು 30 ಆಗಸ್ಟ್ ಸಾಯಂಕಾಲದ ವೇಳೆ 3:33 ಶುರುವಾಗುತ್ತದೆ. ಚತುರ್ಥಿಯ ಮುಕ್ತಾಯವು 31 ಆಗಸ್ಟ್ 3:22 ಆಗುತ್ತದೆ. ಗಣೇಶ ಚತುರ್ಥಿಯ ಪೂಜೆಯು 31 ಆಗಸ್ಟ್ ದಿನದಂದೇ ಆಗುತ್ತದೆ. ಸ್ನೇಹಿತರೆ, ಗಣಪತಿಯ ಪೂಜೆಯ ವಿಧಿ ಏನಿದೆ? ಗಣೇಶ ಚತುರ್ಥಿಯ ದಿನದಂದು ಮುಂಜಾನೆ ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಕೆಂಪು ಅಥವಾ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿರಿ. ಈ ಬಣ್ಣಗಳು ಭಗವಂತನಾದ ಶ್ರೀ ಗಣೇಶರಿಗೆ ತುಂಬಾ ಪ್ರಿಯ ಆಗಿವೆ. ಇಲ್ಲಿ ಪೂಜೆಯ ಸ್ಥಾನದಲ್ಲಿ ಹಳದಿ ಅಥವಾ ಕೆಂಪು ಬಣ್ಣದ ವಸ್ತ್ರವನ್ನು ಹಾಸಿ ಭಗವಂತನಾದ ಶ್ರೀ ಗಣೇಶರ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಇದರ ನಂತರ ಅವರಿಗೆ ಜಲಾಭಿಷೇಕವನ್ನು ಮಾಡಿರಿ. ನಂತರ ಅವರಿಗೆ ಸಿಂಧೂರದ ತಿಲಕವನ್ನು ಹಚ್ಚಿರಿ. ಈಗ ಅವರಿಗೆ ಗರಿಕೆ ಆಗಲಿ, ಹಣ್ಣು ಆಗಲಿ, ಹೂ ಮತ್ತು ನೈವೇದ್ಯವನ್ನು ಅರ್ಪಿಸಬೇಕು. ಇಲ್ಲಿ ತುಪ್ಪದ ದೀಪವನ್ನು ಉರಿಸಿ ಆರತಿಯನ್ನು ಮಾಡಬೇಕು. ಇಲ್ಲಿ ಖಂಡಿತವಾಗಿ ಭಗವಂತನಾದ ಶ್ರೀ ಗಣೇಶರಿಗೆ ಗರಿಕೆಯನ್ನು ಅರ್ಪಿಸರಿ. ಯಾಕಂದರೆ ಗರಿಕೆಯು ಅವರಿಗೆ ತುಂಬಾ ಪ್ರಿಯ ಆಗಿದೆ. ಈಗ ಗಣಪತಿಯ ಮಂತ್ರಗಳನ್ನು ಜಪ ಮಾಡಿರಿ. ಅಂತ್ಯದಲ್ಲಿ ನಮಸ್ಕಾರ ಮಾಡಿ ಪ್ರಸಾದವನ್ನು ಭಕ್ತರಿಗೆ ಹಂಚಬೇಕು. ಗಣಪತಿಯ ಪೂಜೆಯ ಸಾಮಗ್ರಿಗಳು ಏನೆಲ್ಲ ಇವೆ? ಗಣಪತಿಯ ಪೂಜೆಯಲ್ಲಿ ಗಣೇಶನ ಪ್ರತಿಮೆ, ಕೆಂಪು ವಸ್ತ್ರಗಳು, ಜನಿವಾರ, ಗರಿಕೆ, ಕಳಸ, ತೆಂಗಿನಕಾಯಿ, ಬತ್ತಿ, ಪಂಚಾಮೃತ, ಕೆಂಪು ಹಳದಿ ಬಣ್ಣದ ದಾರಗಳು, 5 ಪ್ರಕಾರದ ಡ್ರೈ ಫ್ರೂಟ್ಸ್ ಮತ್ತು ಗಂಗಾಜಲವು ಕೂಡ ಸೇರಿಕೊಂಡಿವೆ. ಸ್ನೇಹಿತರೆ, ಯಾರೆಲ್ಲ ಗಣಪತಿಯ ಪೂಜೆಯನ್ನು ಮಾಡ್ತಾರೋ ಭಗವಂತನಾದ ಗಣೇಶರು ಅವರಿಗೆ ರಿದ್ಧಿಸಿದ್ಧಿಯನ್ನು ಕೊಡ್ತಾರೆ. ಅವರಿಗೆಲ್ಲ ಸದ್ಬುದ್ಧಿಯನ್ನು ಕೊಡ್ತಾರೆ. ಅವರ ಸಂಕಟಗಳನ್ನೆಲ್ಲ ಅವರು ದೂರ ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಗಣೇಶ ಚತುರ್ಥಿ ಹಬ್ಬದ ಲಾಭವನ್ನು ಪಡೆದುಕೊಳ್ಳೋದು ಒಳ್ಳೆಯದಾಗಿದೆ. ಇಲ್ಲಿ ಪೂರ್ತಿಯಾಗಿ ವಿಧಿವಿಧಾನಗಳ ಮೂಲಕ ಗಣಪತಿಯ ಪೂಜೆಯನ್ನು ಸಹ ಮಾಡಿರಿ ಮತ್ತು ಗಣಪತಿಯನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಬನ್ನಿರಿ. ಇಷ್ಟಾದರೆ ಜೈ ಶ್ರೀ ಗಣೇಶ ಅಂತ ಕಮೆಂಟ್ನಲ್ಲಿ ಬರೆಯಿರಿ. ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.